ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳೇ ಇವತ್ತಿನ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕೂಡ ಬಂದಿದೆ ಕೆ ಎ ಕಡೆಯಿಂದ ಒಂದು ಹೊಸ ವಸ್ತಿಗೆ ಮಾಹಿತಿ ಅಲ್ಲಿ ಸಿ ಡಿ ನೀಟ್ ಟಾಪ್ ವಿದ್ಯಾರ್ಥಿಗಳಿಗೆ ಅಲ್ಲ ಒಂದು ಬಿಗ್ ನ್ಯೂಸ್ ಆಗಿರುತ್ತೆ ಇದನ್ನು ತಿಳಿಸ್ಕೊಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟು ಲೈಕ್ ನೋಡ್ಬೋದು ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಆಗ್ತದೆ ಮೊದಲು ಬಂದ್ಬಿಟ್ಟು ಕೆ ಎ ಡೈರೆಕ್ಟರ್ ಆದ ರಮ್ಯಮಣ್ಣವರು ಹೇಳಿದ್ದಾರೆ ಸಿ ಇ ಟಿ ಮೊದಲ ಸುತ್ತಿನಲ್ಲಿ ಟಾಪ್ ಹತ್ತು ರ್ಯಾಂಕ್ ಪಡೆದಿರುವ ವಿದ್ಯಾರ್ಥಿಗಳು ಯಾವುದೇ ಸೀಟನ್ನು ಕೂಡ ಪಡೆದುಕೊಂಡಿಲ್ಲ ಕೆಲವರು ಎರಡನೇ ಸುತ್ತಿಗೆ ಕಾಯ್ದಿರಿಸಿದ್ದಾರೆ ಎಲ್ಲ ಸುತ್ತಿನ ಸೀಟು ಹಂಚಿ ಹಂಚಿ ಎಲ್ಲ ಸುತ್ತಿನ ಸೀಟು ಹಂಚಿಕೆ ಪೂರ್ಣಗೊಂತ ನಂತರ ನಮಗೆ ಒಂದು ನಿಖರವಾದ ಮಾಹಿತಿ ಸಿಗ್ತದೆ ಅಂತ ಹೇಳಿದ್ದಾರೆ ಅದೇ ರೀತಿ ಐ ಐ ಟಿ ಏಮ್ಸ್ ಇಷ್ಟ ಅಂತ ಹೇಳ್ತಿದ್ದಾರೆ ಇಂಜಿನಿಯರಿಂಗಲ್ಲಿ ವ್ಯಾಸಂಗ ಮಾಡಬೇಕೆಂಬಿರುವ ಸಾಮಾನ್ಯವಾಗಿ ಐ ಐ ಟಿ ಆಕಾಂಕ್ಷಿಗಳಾಗಿರ್ತಿದ್ದಾರೆ ವೈದ್ಯಕೀಯ ವೃತ್ತಿಯಲ್ಲಿ ಮುಂದುವರಿಯಬೇಕು ಎಂಬುವರು ಏಮ್ಸ್ನಲ್ಲಿ ಸೀಟು ಪಡೆಯುವ ಗುರಿ ಹೊಂದಿರುತ್ತಾರೆ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಿಗಿಂತ ಐ ಐ ಟಿಯಲ್ಲಿ ಹೆಚ್ಚಿನ ಅವಕಾಶ ಇರ್ತದೆ ಎಂಬುದು ಅಭ್ಯರ್ಥಿಗಳ ಅಭಿಪ್ರಾಯ ಕೂಡ ಆಗಿದ್ದಾರೆ ಟಾಪರ್ ವಿದ್ಯಾರ್ಥಿಗಳಿಗೆ ಅಂತ ಟಾಪರ್ಗಳಿಗೆ ಬೇಡವಾದ ಸೀಟು ವೈದ್ಯಕೀಯ ಐ ಐ ಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವ್ಯಸನಕ್ಕೆ ಅಂಬಲನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಂಜಿನಿಯರಿಂಗ್ ಸೇರಿ ವಿವಿಧ ಕೋರ್ಸ್ಗಳು ಕೆ ಎ ನಡೆಸಿದ ಸಿ ಟಿ ಟಾಪ್ ರ್ಯಾಂಕ್ ಪಟ್ಟಿ ಬೇಡವಾಗಿದೆ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಲಭ್ಯವಿರುವ ಚಟುವಟಿಕೆಗಳನ್ನು ಪಡೆಯಲು ಟಾಪ್ ಹತ್ತು ರ್ಯಾಂಕ್ ವಿದ್ಯಾರ್ಥಿಗಳು ಕೂಡ ಸೀಟನ್ನು ಆಯ್ಕೆ ಮಾಡಿಕೊಂಡಿಲ್ಲ ಸಾಮಾನ್ಯವಾಗಿ ಟಾಪ್ ವಿದ್ಯಾರ್ಥಿಗಳು ಐ ಐ ಟಿಯಲ್ಲಿ ಕೂಡ ಆಕಾಂಕ್ಷಿಗಳಾಗಿರ್ತಾರೆ ಹೀಗಾಗಿ ಎರಡನೇ ರೌಂಡರಲ್ಲಿ ನಿಮಗೆ ತಗೊಳ್ತಾರಲ್ವಾ ಅಂತೇಳಿ ಕಾಯ್ದು ನೋಡಬೇಕು ಅಂತ ವರದಿ ಬಂದಿದೆ ಟಾಪರ್ಗಳ ಮಾಹಿತಿ ಕೊಟ್ಟಿರೋ ಪ್ರಕಾರ ರಾಜ್ಯದಲ್ಲಿ ನೀಟ್ ಟಾಪರ್ ಋಷಿಕೇಶ್ ಅವರು ಸಿ ಇ ಟಿಯಲ್ಲಿ ಯೋಗ ಮತ್ತು ನ್ಯಾಚುರೋ ಪತ್ತೆ ಬಿ ಫಾರ್ಮದಲ್ಲಿ ಮೊದಲ ರ್ಯಾಂಕ್ ಹಾಗೂ ಫಾರ್ಮಸಿಯಲ್ಲಿ ಮೂರನೇ ರ್ಯಾಂಕ್ ಪಡೆದಿದ್ದರು ಅದೇ ರೀತಿ ನಿಟ್ಟಿನಲ್ಲಿ ಎಂಟನೇ ರ್ಯಾಂಕ್ ಪಡೆದಿರುವ ಎಸ್ ಆರ್ ಕೃಷ್ಣ ಕೂಡ ಯೋಗ ಮತ್ತು ನ್ಯಾಚುರೋಪತ್ತಲ್ಲಿ ಮೂರನೇ ರ್ಯಾಂಕ್ ಹದ್ಮಾರರ ರ್ಯಾಂಕ್ ಪಡೆದಿರುವ ವೈಶಬ್ ವಿನಂದರ ಶೆಟ್ಟಿ ಕೂಡ ಏಮ್ಸ್ನಲ್ಲಿ ಸೀಟು ಪಡೆದಿದ್ದಾರೆ ಫಾರ್ಮಸಿಯಲ್ಲಿ ಮೊದಲ ಮೊದಲು ಹಾಗೂ ಇಂಜಿನಿಯರಿಂಗಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿರುವ ಆರ್ ಕೆ ಶಿಶರ್ ಜೆ ಇ ಒ ರ್ಯಾಂಕ್ ಪಡೆದು ಐ ಐ ಟಿಯಲ್ಲಿ ಬಾಂಬೆಯಲ್ಲಿ ಸೀಟ್ ಕೂಡ ಪಡೆದಿದ್ದಾರೆ ಹೀಗಾಗಿ ಒಂಬೈ ವಿದ್ಯಾರ್ಥಿಗಳು ಒಂದೊಂದು ಥರ ರೀತಿ ಟಾಪರ್ ವಿದ್ಯಾರ್ಥಿಗಳಿಗೆ ಸಿಇಿ ನೀಟ್ ಬೇಡವಾಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ